ನಮಸ್ಕಾರ ಹೇಗಿದ್ದೀರಿ ಇವತ್ತಿನ ಪವರ್ ಪಂಚ್ನಲ್ಲಿ ನಮ್ಮ ಜೊತೆಗೆ ಖ್ಯಾತವಾಗ್ಮಿ ಹಾಗೂ ಚಿಂತಕರು ಚಕ್ರವರ್ತಿ ಸೂಲಿ ಬೆಲೆ ಭಾಳ ದಿನಗಳಾಗಿತ್ತು ಅವರನ್ನು ಮಾತನಾಡಿಸಿ ಇನ್ಫ್ಯಾಕ್ಟ್ ಹಲವು ವಿಚಾರಗಳು ಹೊರಗೆ ಬಂದಾಗಲೆಲ್ಲ ಚಕ್ರವರ್ತಿ ಸೂಲಿ ಬೆಲೆ ಅವರ ಹೆಸರು ಯಾವಾಗಲೂ ಮುನ್ನೆಲೆಗೆ ಬರುತ್ತೆ ಮುಂಚೂಣಿಯಲ್ಲಿರುತ್ತೆ ಅದು ಕಾಂಟ್ರವರ್ಸಿ ಆಗಿರಬಹುದು ಅಥವಾ ಇನ್ನೊಂದೇನೋ ವಿಷಯ ಆಗಿರಬಹುದು ಅಥವಾ ಧರ್ಮ ಚಿಂತನೆ ಧರ್ಮ ಸಹಿಷ್ಣುತೆ ಅಥವಾ ಇನ್ನೊಂದಿಷ್ಟು ವೈಚಾರಿಕ ಪ್ರಜ್ಞೆ ಉಳ್ಳುವಂಥ ವಿಚಾರಗಳಾಗಿರ್ಬೋದು ಹಾಗಾಗಿ ನನಗನ್ನಿಸ್ತು ಅವ್ರನ್ನ ಬಹಳ ಪ್ರೀತಿಯಿಂದ ನಮ್ಮ ಸ್ಟುಡಿಯೋಗೆ ಇವತ್ತು ಆಹ್ವಾನಿಸಬೇಕು ನಮ್ಮ ನಿಮ್ಮ ಮನಸ್ಸಿನ ಒಳಗೆ ಇರಬಹುದಾದ ಹಲವು ಪ್ರಶ್ನೆಗಳನ್ನು ನೇರ ನೇರವಾಗಿ ಅವರಿಗೆ ಕೇಳಿ ಅವರಿಂದ ಉತ್ತರ ಪಡೆದುಕೊಳ್ಬೇಕು ಅಂತ ಇದು ಪವರ್ ಪಂಚೋ ಅಥವಾ ಪಂಚ್ ಅಲ್ಲವೋ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಇವತ್ತು ಅನ್ನಿಸ್ತಾ ಇರೋದು ಒಂದು ಪವರ್ ಮಂಥನವಾಗಲಿ ಅವರೊಟ್ಟಿಗೆ ಅಂತ ಲಾಡಸ್ ಬಗಿನ್ ಅವರನ್ನ ಸ್ವಾಗತಿಸೋಣ ನಮಸ್ಕಾರ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ನಮಸ್ತೆ ಚಂದನ್ ಹೇಗಿದ್ದೀರಿ ತಾವು ಎಕ್ಸಲೆಂಟ್ ಆ್ಯಸ್ ಯೂಶಯಲ್ ಆರೋಗ್ಯ ಹೇಗಿದೆ ಅದ್ಭುತ ಚಕ್ರವರ್ತಿ ಅವರು ಕಡೆಯದಾಗಿ ಕಣ್ಣೀರು ಯಾವಾಗ ಬಹಳ ಬಾರಿ ಕಣ್ಣೀರು ಬರುತ್ತೆ ನಾನು ತುಂಬ ಭಾವುಕ ಈ ವಿಚಾರದಲ್ಲಿ ಆದರೆ ನಿಜವಾಗಲೂ ತುಂಬ ನೊಂದ್ಕೊಂಡು ಕಣ್ಣೀರು ಹಾಕಿದ್ದು ಮಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ ಸ್ವಾಮಿ ವಿವೇಕಾನಂದ ಅಕ್ಕ ನಿವೇದಿತ ಸಾಹಿತ್ಯ ಸಮ್ಮೇಳನ ಆ ಕಾರ್ಯಕ್ರಮ ಮಾಡಬೇಕು ಅಂತ ನಿಶ್ಚಯ ಮಾಡಿದಾಗ ನಾನು ತುಂಬ ಗೌರವಿಸ್ತಿದ್ದ ವ್ಯಕ್ತಿಯೇ ಒಬ್ಬರು ಆ ಕಾರ್ಯಕ್ರಮ ನಡೀದೇ ಇರೋದಕ್ಕೆ ಮಾಡಬೇಕಾಗಿರುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿಬಿಟ್ರು ಐ ಲಿಟ್ರಲಿ ಕ್ರೈಡ್ ಈ ಥರ ಹತ್ತಿದ್ದು ಬಹುಶಃ ನನ್ನ ಜೀವನದಲ್ಲಿ ನನಗೆ ನೆನಪಿರುವಂತೆ ಅದು ಮೊದಲು ಬಹುಶಃ ಅದು ಕೊನೆ ಆಗಲಿ ಅಂತಂದು ಭಾವಿಸ್ಕೊಳ್ತೀನಿ ಬಟ್ ಯಾವಾಗಲೂ ಖುಷಿಯಾಗುತ್ತೆ ಅಳಬೇಕಾದಾಗ ಈ ಥರ ದುಃಖದಿಂದ ಆದರೆ ಅದ ರಿಸಲ್ಟ್ ವಾಸ್ ಫ್ಯಾಂಟಾಸ್ಟಿಕ್ ನನಗೆ ಆ ನಂತರ ಸಿಕ್ಕಂಥ ಎನರ್ಜಿ ಭಾಳ ಅದ್ಭುತವಾಗಿತ್ತು ಆ್ಯಂಡ್ ಅದ್ಭುತವಾಗಿರುವಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಯಿತು ಸುಲಿಬೆಲೆ ಅಂತಂದರೆ ಹಲವು ವಿಷಯಗಳ ಸುತ್ತ ನಿಮ್ಮ ಹೆಸರು ಅವಾಗ ಅವಾಗ ಕೇಳಿ ಬರ್ತಾ ಇರುತ್ತೆ ಭಾಷಣಗಳ ವಿಷಯದಲ್ಲಿ ಭಾಷಣಗಳ ಸುತ್ತ ಆಗುವ ಕಾಂಟ್ರವರ್ಸಿ ವಿಷಯದಲ್ಲಿ ಅಥವಾ ಅದರ ಒಳಗಿರುವ ಸತ್ವದ ವಿಷಯದಲ್ಲಿ ಆಮೇಲೆ ನಡೆನುಡಿಗಳ ವಿಚಾರದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ತೊಡಗಿಸ್ಕೊಂಡಿರೋ ಸಾಮಾಜಿಕ ಕಾರ್ಯಗಳ ವಿಚಾರದಲ್ಲೂ ತಮ್ಮ ಹೆಸರು ಮುನ್ನೆಲೆಗೆ ಬರ್ತಾನೆ ಇರುತ್ತೆ ನಾನು ಪ್ರತಿ ಸಲ ಗಮನಿಸ್ತಾ ಇರ್ತೇನೆ ನೀವು ಬೆಳಗ್ಗೆ ಆರು ಗಂಟೆಗೆ ಒಂದು ಕಡೆ ಇರ್ತೀರಿ ಏಳು ಗಂಟೆಗೆ ಮತ್ತೊಂದು ಕಡೆ ಹೋಗ್ತೀರಿ ಹತ್ತು ಗಂಟೆಗೆ ಯಾವುದೋ ಕಲ್ಯಾಣಿ ಕ್ಲೀನ್ ಮಾಡ್ತಾ ಇರ್ತೀರಿ ನಿಮ್ಮ ಹುಡುಗರೊಟ್ಟಿಗೆ ಸಂಘಟಿತರಾಗಿರ್ತೀರಿ ಇದನ್ನೆಲ್ಲ ನಾವು ನೋಡಿದ್ದೀವಿ ಗಮನಿಸಿದ್ದೀವಿ ಅದನ್ನ ಮೀರಿದ ಸೂಲಿ ಬೆಲೆ ಅಂದ್ರೆ ಯಾರು ನನಗೆ ಬೇಕಿವತ್ತು ಚಂದನ್ ಒಂದೇನು ಅಂತಂದ್ರೆ ಬಹಳ ಬಾರಿ ನನ್ನ ರಿತ್ಲೆಸ್ ಅಂತ ತಿಳ್ಕೊಳ್ತಾರೆ ಬಹಳ ಜನ ಹೊರಗಡೆ ನೋಡೋರಿಗೆ ಚಕ್ರವರ್ತಿ ಅಂದ್ರೆ ಮುಗುಮಾಗಿರ್ತಾರೆ ಯಾವಾಗ್ಲೂ ತಂಪಾಡಿಗ್ತಾವಿರ್ತಾರೆ ಅಂತೆಲ್ಲ ಅನಿಸ್ತಾ ಇರುತ್ತೆ ಬಟ್ ಹಂಗಿಲ್ಲ ಐ ಆಮ್ ಮಚ್ ಡಿಫ್ರೆಂಟ್ ನಾನು ಎಲ್ಲರ ಜೊತೆ ತುಂಬ ಪ್ರೀತಿಯಿಂದ ಬೆರೆಯುವಂಥವನು ತುಂಬ ಪ್ರೀತಿಯಿಂದ ನಗನಗ್ತಾ ಮಾತಾಡ್ತಿರ್ತೀನಿ ನಮ್ಮ ಅಕ್ಕನ ಮಗಳು ನಂಗೆ ಯಾವಾಗಲೂ ಹೇಳ್ತಿರ್ತಾಳೆ ನೀನು ನಮ್ಮ ಜೊತೆ ಇರೋದನ್ನ ಯಾವಾಗಲಾದ್ರೂ ಒಂದು ವಿಡಿಯೋ ಮಾಡಿ ಫೇಸ್ಬುಕ್ಕಿಗೆ ಹಾಕಬೇಕು ಜನ ಏನು ತಿಳ್ಕೊಳ್ಬೋದು ನಿನ್ನ ಬಗ್ಗೆ ಅಂತ ನೋಡ್ಬೇಕು ನಾವು ಅಂತ ತಮಾಷೆ ಮಾಡ್ತಿರ್ತಾಳೆ ನಿಮ್ಮ ಸುತ್ತ ಕಾಂಟ್ರವರ್ಸಿ ಕ್ರಿಯೇಟ್ ಆದಾಗ ನಿಮಗೆ ನೋವಾಗುತ್ತಾ ಇಲ್ಲಪ್ಪ ನಾಲ್ಕೈದು ಜನ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ನಾನು ಅದಕ್ಕೆ ಉತ್ತರ ಕೊಡಬೇಕು ಅನ್ಸುತ್ತಾ ಅಥವಾ ಇಲ್ಲ ಸೈಲೆಂಟ್ ಆಗಿರೋಣ ಸುಮ್ಮನೆ ಅಂತ ಅನ್ಸುತ್ತಾ ನಾನು ಯಾವುದೇ ಕಾಂಟ್ರವರ್ಸಿಗೆ ಯಾವುದೇ ಹೊಗಳಿಕೆಗೆ ತಕ್ಷಣ ರಿಯಾಕ್ಟ್ ಮಾಡಲ್ಲ ಯಾವತ್ತೂ ಮಾಡಲ್ಲ ಹೊಗಳಿಕೆಗೂ ಕೂಡ ನಾನು ನೀವು ನನ್ನ ಫೇಸ್ಬುಕ್ ವಾಲ್ ಅನ್ನು ಗಮನಿಸಿದ್ರೆ ತುಂಬಾ ಹೊಗಳಿಕೊಳ್ಳಬಹುದಾದ ಯಾವುದೇ ಸಂಗತಿಗಳು ಅಲ್ಲಿ ಯಾವತ್ತೂ ಕಂಡು ಬರಲ್ಲ ನಾನು ತುಂಬಾ ನಾರ್ಮಲ್ ಜೀವಿ ತುಂಬ ಸಹಜವಾಗಿ ನಾನು ಕಂಡುಕೊಳ್ಳೋನು ಹೀಗಾಗಿ ನನಗೆ ಬಹಳ ಖುಷಿ ಅಂತನೂ ಆಗಲ್ಲ ಬಹಳ ದುಃಖ ಆಗಲ್ಲ ಹೀಗಾಗಿ ತುಂಬಾ ಕಾಂಟ್ರವರ್ಸಿಗಳು ಬಂದಾಗ ಕಾಂಟ್ರವರ್ಸಿಯ ಮೂಲವನ್ನು ಸುಮ್ಮನೆ ಗಮನಿಸ್ತೇನೆ ಯಾವುದನ್ನು ಗಮನಿಸದೇ ಇರಲ್ಲ ಪ್ರತಿಯೊಂದನ್ನು ಗಮನಿಸ್ತೀನಿ ಯಾರು ನನ್ನ ಬಗ್ಗೆ ಏನು ಹೇಳ್ತಾರೆ ಏನು ಚಿಂತನೆ ಮಾಡ್ತಿದ್ದಾರೆ ಎಲ್ಲವನ್ನೂ ಗಮನಿಸ್ತೀನಿ ಆದ್ರೆ ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದಕ್ಕೆ ನಂದೇ ಒಂದು ಮಾನದಂಡ ಇದೆ ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡ್ತೀನಿ ಮತ್ತು ಕೆಲವೊಂದು ಬಾರಿ ನಾನು ರಿಯಾಕ್ಟ್ ಮಾಡಬೇಕು ಅಂತ ಸೈಲೆಂಟ್ ಬಟ್ ಸಮಯಕ್ಕೆ ಕಾದು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರಿಯಾಕ್ಷನ್ ಕೊಡ್ತೀನಿ ಪ್ರತಿ ಕಾಂಟ್ರವರ್ಸಿಯು ನನ್ನ ಹೆಗಲುಗಳನ್ನ ಬಲ ಮಾಡುತ್ತೆ ಅನ್ನೋದಂತೂ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಆ ಬಲಗೊಂಡಿರುವ ಹೆಗಲುಗಳನ್ನು ತೆಗೆದುಕೊಂಡು ಮುಂದಿನ ಹೆಜ್ಜೆಯನ್ನು ಇನ್ನೂ ಹೆಚ್ಚು ಫರ್ಮಾಗಿಡ್ತೀನಿ ನನಗೆ ಯಾವಾಗ್ಲೂ ಒಂದು ಮಾತು ತುಂಬಾ ಚೆನ್ನಾಗಿದೆ ಎಷ್ಟು ಬೆಳಿಬೇಕು ಅಂತಂದ್ರೆ ನಿನ್ನ ವಿರುದ್ಧ ಕೂಗ್ತಾ ಇರೋರು ಕೂಗಿನ ದನಿ ನಿನಗೆ ಕೇಳಿಸ್ಬಾರ್ದು ಅಷ್ಟು ಎತ್ತರಗೆ ಬೆಳಿಬೇಕು ಅಂತ ನಂದು ಸ್ಕೈ ಇಸ್ ದ ಲಿಮಿಟ್ ನನಗೆ ಲಿಮಿಟ್ ಅಂತ ಏನೂ ಇಲ್ಲ ನನ್ನ ಲಿಮಿಟ್ ಭಾಳ ದೊಡ್ಡದಾಗಿರೋದ್ರಿಂದ ನಾನು ಗುರಿ ನೋಡ್ಕೊಂಡು ಹೋಗ್ತಿದ್ದೀನಿ ಹೀಗಾಗಿ ಬೈತಿರೋರು ಹಂತ ಹಂತವಾಗಿ ನಾನು ಬೈಸ್ಕೊಂಡಿರೋದು ಕಡಿಮೆ ಇಲ್ಲ ಚಂದನ್ ಯಾರ್ಯಾರು ಬೈದಿದ್ದಾರೆ ಅಂತಂದರೆ ಬ್ರಿಗೇಡ್ ಮಾಡುವಾಗ ಒಂದು ವರ್ಗ ಬೈತಿತ್ತು ಯುವ ಬ್ರಿಗೇಡ್ ಮಾಡಿದಾಗ ಆ ವರ್ಗ ಸತ್ತೋಯ್ತು ಯುವ ಬ್ರಿಗೇಡ್ನ ಆರಂಭದಲ್ಲಿ ನಮೋ ಬ್ರಿಗೇಡ್ನಿಂದ ಬಿಟ್ಟು ಬಂದವರು ಅವ್ರು ಬೈತಿದ್ರು ಈ ಹಂತಕ್ಕೆ ಅವ್ರು ಸತ್ತೋದ್ರು ಈಗ ಹೊಸದೊಂದು ವರ್ಗ ಪ್ರತಿ ಬಾರಿಯೂ ಬೈಯುವವರ ವರ್ಗ ಇದೆಯಲ್ಲ ಅದು ತುಂಬ ಶಕ್ತಿವಂತ ವರ್ಗ ಪ್ರತಿ ಬಾರಿಯೂ ಏರ್ತಾ ಇರುವಾಗ ಅವ್ರು ಜಾಸ್ತಿ ಆಗ್ತಾ ಹೋಗ್ತಾರೆ ಮತ್ತೆ ಅವ್ರ ಶಕ್ತಿ ಜಾಸ್ತಿ ಇರೋದು ನಾನು ಗಮನಿಸ್ತೀನಿ ಇದರ ಅರ್ಥ ಏನು ಅಂತಂದ್ರೆ ನಾನು ವಲಯಗಳು ಬದಲಾಯಿಸ್ತಾ ಇದ್ದೀನಿ ಅಂತ ನಂಗೆ ಗೊತ್ತಾಗ್ತಾ ಇರುತ್ತೆ ಹಾಗಾಗಿ ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳುವ ಪ್ರಸಂಗವೇ ಇಲ್ಲ ಇನ್ಫ್ಯಾಕ್ಟ್ ನೀವು ಹೇಳಿದ್ರೆ ಆಶ್ಚರ್ಯ ಅನಿಸ್ಬೋದು ನಾನು ಪ್ರತಿ ಬಾರಿ ಆ ಬೈದವರನ್ನ ಒಂದು ಹಂತ ದಾಟಿ ಮುಂದಕ್ಕೆ ಬರ್ತೀನಲ್ಲ ಆಗ ಹಳೆಬರು ಯಾರ್ಯಾರು ಬೈತಿದ್ರೋ ಅವ್ರಿಗೊಂದು ಧನ್ಯವಾದವನ್ನು ಮನಸ್ಸಿನಲ್ಲೇ ಸ್ಮರಿಸ್ಕೊಂಡು ಹೇಳ್ತಿರ್ತೀನಿ ಯಾಕೆಂದರೆ ಅವ್ರು ಬೈದಿದ್ದರಿಂದಾಗಿ ಈ ಹಂತದಲ್ಲಿ ಇರ್ಲಿಕ್ಕೆ ಸಾಧ್ಯವಾಗಿದೆ ಅಂತ ನನ್ನ ಹೃದಯಕ್ಕೆ ತುಂಬ ಚೆನ್ನಾಗಿ ಗೊತ್ತು ಹೀಗಾಗಿ ಐ ಐ ನೆವರ್ ಫೆಲ್ಟ್ ಅಬೌಟ್ ದಾಟ್ ಕಳೆದ ಹಲವು ವರ್ಷಗಳಿಂದೀಚೆಗೆ ನಿಮ್ಗೊಂದು ಹೊಸ ಹೆಸರನ್ನು ನಾಮಕರಣ ಮಾಡಲಾಗಿದೆ ಹೆಂಗ್ ಪುಂಗ್ಲಿ ಅಂತಾರೆ ನಿಮ್ಮ ಅಭಿಪ್ರಾಯ ಅದರ ಬಗ್ಗೆ ನನಗೆ ಈ ಅಭಿಪ್ರಾಯ ಇದನ್ನು ಹೇಳಬೇಕಾದ ಅಗತ್ಯನೇ ಇಲ್ಲ ಯಾಕೆಂದರೆ ಎರಡು ವರ್ಷಗಳಿಂದ ಈ ಕ್ಯಾಂಪೇನ್ ಮಾಡಿದರು ಎಷ್ಟು ದೊಡ್ಡ ಕ್ಯಾಂಪೇನ್ ಆಯಿತು ಅಂತಂದರೆ ಚಂದನ್ ಎರಡು ವರ್ಷಗಳ ಹಿಂದೆ ಅಥವಾ ಮೂರು ವರ್ಷನೂ ಆಗಿರ್ಬೋದು ಈಗ ಟೂ ತೌಸಂಡ್ ನೈನ್ಟೀನಲ್ಲಿ ಏಯ್ಟೀನ್ ನೈನ್ಟಿನಲ್ಲಿ ಶುರುವಾಯಿತು ಕರೋನಾ ಶುರುವಾಯಿತು ಏನು ಕೆಲಸ ಇರಲಿಲ್ಲ ಆದರೆ ತುಂಬ ಚೆನ್ನಾಗಿ ಗೊತ್ತಿತ್ತು ಎರಡೂ ಪಕ್ಷಗಳು ಸೇರಿದ್ವು ಒಂದು ಹೋರಾಟಗಾರರ ಗುಂಪು ಸೇರಿಕೊಳ್ತು ಒಬ್ಬ ಸಿನಿಮಾ ನಟ ಅವನ ಗ್ರೂಪ್ ಈ ನಾಲ್ಕು ಜನ ಸೇರಿಕೊಂಡು ಇಮ್ಯಾಜಿನ್ ಎಂಥ ದೊಡ್ಡ ಶಕ್ತಿ ಇರ್ಬೋದು ಅಂತ ಎಂಥ ದೊಡ್ಡ ಪ್ರಹಾರ ಮಾಡುವ ಪ್ರಯತ್ನ ಮಾಡಿದ್ರು ಅಂತಂದರೆ ದೇ ಸ್ಟಾರ್ಟೆಡ್ ಡಿಕ್ಕಿಂಗ್ ಅಪ್ ಮೈ ಸ್ಪೀಚಸ್ ನರೇಂದ್ರ ಮೋದಿಯ ಪರವಾಗಿ ಮಾಡಿದಂಥ ಭಾಷಣಗಳನ್ನು ತೆಗೆದು ನರೇಂದ್ರ ಮೋದಿ ಏನೇನು ಮಾಡ್ತಾರೆ ಅಂತ ಹೇಳಿದ್ವೋ ಅದನ್ನು ತೆಗೆದು ಇದಾಗಲಿಲ್ಲ ಇದಾಗಲಿಲ್ಲ ಇದು ಸುಳ್ಳು ಹೇಳ್ದ ಇದು ಸುಳ್ಳು ಹೇಳ್ದ ಅಂತ ಹೇಳುವ ಪ್ರಯತ್ನ ಮಾಡಿದರು ಇಂಟ್ರೆಸ್ಟಿಂಗ್ಲಿ ಅವ್ರು ಮಾಡಿದ ಪ್ರತಿಯೊಂದು ಆರೋಪಕ್ಕೂ ವಿತ್ ಎವಿಡೆನ್ಸ್ ಆನ್ಸರ್ ಕೊಡ್ಲಿಕ್ಕೆ ಶುರು ಮಾಡಿದಾಗ ಮಜಾ ಏನು ಅಂತಂದರೆ ಆನ್ಸರ್ ಕೊಟ್ಟವನು ನಾನಲ್ಲ ಯಾರೋ ದೂರದ ನಾರ್ವೆಲ್ ಕೂತಿದ್ದ ಒಬ್ಬ ವ್ಯಕ್ತಿ ಇದೆಲ್ಲ ಆರೋಪಗಳನ್ನು ನೋಡಿ ಅದಕ್ಕೆ ಆನ್ಸರ್ ಮಾಡಬೇಕು ನಿಶ್ಚಯ ಎಲ್ಲ ಮಾಡಿದಾಗ ಇವರು ವಾಯ್ಸ್ ಎಷ್ಟು ಸೈಲೆಂಟ್ ಆಗ್ತಾ ಬಂತು ಅಂತಂದರೆ ನಂಗೆ ಭಾಳ ಖುಷಿಯಾಗಿದ್ದೆನ್ ಗೊತ್ತೇನು ನಾನು ಯಾವ ವಲಯವನ್ನು ಯಾವತ್ತೂ ರೀಚ್ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ವೋ ಆ ವಲಯವನ್ನು ಈ ಕಾರಣಕ್ಕೋಸ್ಕರ ರೀಚ್ ಮಾಡಲಿಕ್ಕೆ ಸಾಧ್ಯ ಆಯಿತು ಉದಾಹರಣೆಗೆ ಕಾಂಗ್ರೆಸ್ಸಿನ ವಲಯವನ್ನು ಆ ವಲಯದವರು ಯಾವತ್ತೂ ಚಕ್ರವರ್ತಿ ಸೂಲಿ ಬೆಲೆ ವಿಡಿಯೋ ನೋಡಲೇ ಇಲ್ಲ ಆದರೆ ಯಾವಾಗ ಈ ಕಾಂಟ್ರವರ್ಸಿ ಶುರುವಾಯಿತೋ ಎಂಜಾಯ್ ಮಾಡಲಿಕ್ಕೆ ಅಂತ ನೋಡ್ಲಿಕ್ಕೆ ಶುರು ಮಾಡಿದ ಅನೇಕರು ಇಲ್ಲಿಗೆ ಬಂದರು ನನಗೆ ಭಾಳ ಆಶ್ಚರ್ಯ ಅನ್ಸುತ್ತೆ ನಿಮ್ಗೆ ಹೇಳಿದರೆ ನನ್ನ ಮೊಬೈಲ್ ನಂಬರ್ನ ಕಾಂಗ್ರೆಸ್ ಗ್ರೂಪ್ಗಳಲ್ಲಿ ಮತ್ತು ಇನ್ನೊಂದೆರಡು ಮೂರು ಪಾರ್ಟಿಗಳ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ವಿ ಆ ಮೊಬೈಲ್ ನಂಬರ್ ಶೇರ್ ಮಾಡಿದ ಮೇಲೆ ಎವ್ರಿ ಡೇ ಐ ಟು ರಿಸೀವ್ ಮೋರ್ ದನ್ ತ್ರೀ ಹಂಡ್ರೆಡ್ ಕಾಲ್ಸ್ ಎವ್ರಿ ಡೇ ತ್ರೀ ಹಂಡ್ರೆಡ್ ಕಾಲ್ಸ್ ಅಂತಂದ್ರೆ ಇಮ್ಯಾಜಿನ್ ಹೆಂಗಿರ್ಬೋದು ಅಂತ ನಾನು ಯಾವುದನ್ನು ರಿಸೀವ್ ಮಾಡ್ತಿರ್ಲಿಲ್ಲ ನಂದು ಟೀಮ್ ಬಹಳ ಚೆನ್ನಾಗಿದ್ದರಿಂದ ಒಂದು ಆರು ಜನ ಹುಡುಗರು ಕೂತಿರ್ತಿದ್ರು ಆರು ಮೊಬೈಲ್ ಡೈವರ್ಟ್ ಆಗ್ತಿತ್ತು ಈ ಮೊಬೈಲ್ ಇಂದ ಆ ಮೊಬೈಲ್ಗೆ ಈ ಮೊಬೈಲ್ ಬ್ಯಿ ಆಗಿದ್ದಾಗ ಅಲ್ಲಿಗೆ ಆರೂ ಮೊಬೈಲ್ ನಲ್ಲಿ ನಿರಂತರವಾಗಿ ಕಾಲ್ ರಿಸೀವ್ ಮಾಡ್ತಿದ್ರು ನನಗನ್ಸುತ್ತೆ ಪ್ರಾಬಬ್ಲಿ ಒಂದು ಇಪ್ಪತ್ತೆರಡು ದಿನಗಳ ಕಾಲ ನಾನ್ ಸ್ಟಾಪ್ ರಿಸೀವ್ ಮಾಡಿದ್ವಿ ಅಷ್ಟು ನಂಬರ್ಗಳನ್ನ ನೋಟ್ ಮಾಡಿದ್ವಿ ನೋಟ್ ಮಾಡಿ ಏನ್ ಮಾಡಿದ್ವಿ ಐವತ್ತೈವತ್ತು ನಂಬರ್ಗಳನ್ನು ನಂಗೆ ತುಂಬಾ ಆತ್ಮೀಯರಿಗೆ ಹಂಚಿದ್ವಿ ನಾವು ಮಾಡುವಂತ ಕೆಲಸವನ್ನ ನಿರಂತರವಾಗಿ ಹಾಕ್ಲಿಕ್ಕೆ ಶುರು ಮಾಡಿದ್ಮೇಲೆ ಬ್ರಾಡ್ಕಾಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಹೆಂಗ ಆಗ್ಬಿಡ್ತು ಅಂತಂದ್ರೆ ಫಿಫ್ಟಿ ಪರ್ಸೆಂಟ್ ಜನ ರಿಯಾಕ್ಷನ್ ಚೇಂಜ್ ಆಗ್ಬಿಡ್ತು ಅವ್ರು ಹೇಳಿದ್ರು ದಯವಿಟ್ಟು ಕ್ಷಮಿಸಿ ಸರ್ ನಾವೇನೋ ತಿಳ್ಕೊಂಡಿದ್ವಿ ನಮ್ಗೆ ಅರ್ಥ ಆಯ್ತು ಏನ್ ಆಗ್ತಿದೆ ಅಂತ ಹೇಳಿ ರಿಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಈಗ್ಲೂ ಅನೇಕರು ನಮ್ಗೆ ಅದರಲ್ಲಿ ಒಳ್ಳೆ ರಿಯಾಕ್ಷನ್ ಮಾಡುವಂಥವ್ರು ತುಂಬಾ ಚೆನ್ನಾಗಿ ಸಿಕ್ಕಿದ್ದಾರೆ ಅಂತ ಅಂದ್ರೆ ಎಸೆದ ಕಲ್ಲುಗಳಲ್ಲಿ ಬಿಲ್ಡಿಂಗ್ ಕಟ್ಕೊಳ್ಬೇಕು ಅಂತ ನಂಗ್ ಚೆನ್ನಾಗ್ ಗೊತ್ತಿರೋದ್ರಿಂದ ನೀವು ಪ್ರತಿ ಬಾರಿ ಒಂದೊಂದು ಕಲ್ಲು ಎಸ್ದಾಗಲೂ ಕೂಡ ನಾನು ಅದನ್ನು ನೀಟಾಗಿ ಕಾಪಾಡಿಟ್ಕೊಳ್ತೀನಿ ಮತ್ತು ನಾನು ಬಿಲ್ಡಿಂಗಲ್ಲಿ ಎಲ್ಲ ಅದನ್ನು ಯೂಸ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಹಿಂಗಾಗಿ ಹತ್ತು ವರ್ಷಗಳಿಂದ ಇಂಥವ್ರುಗಳ ನಡುವೆ ಬದುಕಿರ್ಲಿಕ್ಕೆ ಸಾಧ್ಯ ಆಯಿತು ಚೆಂದ ನಿಲ್ಲದೆ ಹೋದರೆ ಸಾಧ್ಯ ಇಲ್ಲ ಹೀಗಾಗಿ ನೀವು ಏನಂದಾಗಲೂ ಕೂಡ ಅದನ್ನು ನಾನು ಬೇಜಾರು ಮಾಡ್ಕೊಳ್ಳಲ್ಲ ಇಟ್ಕೊಳ್ತೀನಿ ಆದರೆ ಯಾವ ಸಂದರ್ಭದಲ್ಲಿ ಇದನ್ನ ಅಲಂಕಾರಿಕವಾಗಿ ಎಲ್ಲಿ ಬಳಸ್ಕೋಬೇಕು ಅಲ್ಲಿ ನೀಟಾಗಿ ಬಳಸ್ಕೊಳ್ತೀನಿ ಇದರ ನಡುವೆಯೂ ಕೂಡ ನಿಮ್ಮ ಚಿನ್ನದ ರಸ್ತೆಯ ವ್ಯಾಖ್ಯಾನದ ಬಗ್ಗೆ ಚರ್ಚೆ ಬರ್ತಾ ನನಗೆ ಏನು ಸಂತೋಷ ಅಂತಂದ್ರೆ ಇವ್ರು ಎಷ್ಟು ಲೋಯೆಸ್ಟ್ ಲೆವೆಲ್ನಲ್ಲಿ ಇದ್ದಾರೆ ಅಂತಂದ್ರೆ ಅವ್ರು ನನ್ನ ಲೆವೆಲ್ಗೆ ಬರಬೇಕು ಅಂತಂದ್ರೆ ಇನ್ನೊಂದು ಐವತ್ತು ವರ್ಷ ಗುದ್ದಾಡಬೇಕು ಆ ಲೆವೆಲ್ಲಿಗೆ ಅವ್ರನ್ನ ಕೂರಿಸ್ಲಿಕ್ಕೆ ಸಾಧ್ಯ ಆಗಿದೆ ಹೀಗಾಗಿ ಚಿನ್ನದ ರಸ್ತೆ ಅಂತ ಅವ್ರು ಹೇಳುವಾಗ್ಲೂ ಕೂಡ ನನಗೆ ಯಾವುದೂ ಬೇಜಾರಿನ ಸಂಗತಿ ಇಲ್ಲ ಹೇಳ್ಕೊಂಡಿರಲಿ ಅಂತ ಬಿಕಾಸ್ ಯಾರ್ಯಾರು ಅವತ್ತಿನ ಭಾಷಣ ಕೇಳಿದ್ದಾರೋ ಅವ್ರಿಗೆ ಗೊತ್ತಿದೆ ಅದರ ಅರ್ಥ ಏನು ಯಾತಕ್ಕ ಚಕ್ರವರ್ತಿ ಹೇಳಿದ್ದಾರೆ ಏನ್ ಏನ್ ಮಾಡ್ಲಿಕ್ಕೋಸ್ಕರ ಹೇಳಿದ್ದಾರೆ ಅದರ ಎಕ್ಸಾಂಪಲ್ ಏನಿತ್ತು ಅನ್ನೋದು ತುಂಬಾ ಸ್ಪಷ್ಟವಾಗಿ ಗೊತ್ತಿರೋದ್ರಿಂದ ಎಂತವ್ರು ಹೇಳ್ಬೋದು ಈಗ ಚಂದನ್ನು ಮಾತನಾಡುವಾಗ ಕೋಗಿಲಿಯ ಕಂಠ ಚಂದನ್ ಕಂಠದೊಳಗೆ ಕೋಗಿಲೆ ಇರುತ್ತೆ ಅಂತ ಹೇಳಿದ್ದಾರೆ ಅಂತ ಅರ್ಥನ ನೀವು ಭ್ರಷ್ಟ ಹಣವನ್ನು ತಂದರೆ ರಸ್ತೆ ಚಿನ್ನದ ಮಾಡ್ಬೋದಾಗಿರುವಷ್ಟಿದೆ ಅಂತಂದರೆ ಯಾವನಾದರೂ ಚಿನ್ನದ ರಸ್ತೆ ಮಾಡ್ತಾನೆ ಅನ್ನುವ ಮೂರ್ಖನನ್ನು ಕೇಳ್ತಾರ ಅಂತಂದರೆ ಅದನ್ನು ಒಪ್ಪಿಕೊಳ್ಳುವ ಕಾಂಗ್ರೆಸ್ಸಿನ ಮೂರ್ಖತನ ಅವರ ದಡ್ಡತನ ಎಷ್ಟಿದೆ ಎಂಥವನು ಹೇಳ್ಬೋದು ಅಂತ ಹೀಗಾಗಿ ನನಗೆ ಭಾಳ ಸಂತೋಷ ಇರೋದು ಅವರನ್ನು ಆ ಲೆವೆಲಲ್ಲಿಟ್ಟು ನಾವೊಂದು ಬೇರೆ ಲೆವೆಲ್ ಥಿಂಕಿಂಗ್ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ ಪ್ರತಿ ಸಲ ರಾಜ್ಯಸಭೆ ಟಿಕೆಟು ಅಥವಾ ಎಮ್ ಎಲ್ ಸಿ ಟಿಕೆಟು ಈ ಥರದ ರಾಜಕಾರಣದ ಹಲವು ಆಯಾಮಗಳ ವಿಷಯ ಬಂದಾಗಲೆಲ್ಲ ಮುನ್ನೆಲೆಗೆ ಒಂದು ಹೆಸರು ಬರುತ್ತೆ ಚಕ್ರವರ್ತಿ ಸೂಲಿ ಬೆಲೆ ಅಂತ ನಮ್ಮ ಒಂದಷ್ಟು ಒಂದರ್ಶನ ಹುಡುಗರು ಕಟ್ಟಿದ್ರು ನಾನು ಅವ್ರ ಜೊತೆ ಸೇರ್ಕೊಳ್ಳಲಿಕ್ಕೆ ಸಾಧ್ಯ ಆಯ್ತು ಅವ್ರ ಜೊತೆ ಸೇರ್ಕೊಂಡು ನರೇಂದ್ರ ಮೋದಿ ಕುರಿತಂತೆ ತುಂಬಾ ಭಾಷಣ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಎಲ್ಲ ಕಡೆಗಳಲ್ಲಿ ನರೇಂದ್ರ ಮೋದಿಗೆ ಹೆಚ್ಚಿನ ಓಟ್ ಸಿಗುವಂತೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಆನಂತರ ಯುವ ಬ್ರಿಗೇಡ್ ಕಟ್ಟಿದ್ವಿ ಸೋಷಿಯಲ್ ಆಕ್ಟಿವಿಟೀಸ್ ಮಾಡಿದ್ವಿ ಇಷ್ಟೆಲ್ಲ ಯಾಕೆ ಒಬ್ರು ಯಾಕೆ ಮಾಡ್ತಾರೆ ಅಂತಂದ್ರೆ ಸಹಜವಾಗಿ ಜನ ಆಲೋಚನೆ ಮಾಡೋದು ಪೊಲಿಟಿಕಲ್ ಆಕಾಂಕ್ಷಿ ಇರಬಹುದು ಅಂತ ಇದು ಕಾಮನ್ ಥಿಂಕಿಂಗ್ ಒಂದು ದುಡ್ಡು ಮಾಡಬೇಕು ಇಲ್ಲ ಪೊಲಿಟಿಕಲ್ ಆಕಾಂಕ್ಷೆ ಇರಬೇಕು ಅಂತ ಸೊ ದುಡ್ಡಿನ ಬಗ್ಗೆ ನಾನು ಯಾವತ್ತೂ ಎಲ್ಲೂ ಮಾತನಾಡಲಿಲ್ಲ ಏನು ಹೇಳ್ತಾ ಇಲ್ಲ ಅಂತಂದರೆ ಅರ್ಥ ಹಂಡ್ರೆಡ್ ಪರ್ಸೆಂಟ್ ಪೊಲಿಟಿಕಲ್ ಆಕಾಂಕ್ಷೀಯ ಇರಬೇಕು ಅಂತ ಒಬ್ಬ ವ್ಯಕ್ತಿ ಸಹಜವಾಗಿಯೇ ತನ್ನ ದೇಶದ ಮೇಲಿನ ತನ್ನ ತನ್ನ ತಾಯಿಯ ಮೇಲಿನ ಪ್ರೀತಿಯಿಂದಾಗಿ ತನ್ನ ಇಡೀ ಜೀವನವನ್ನು ಅದಕ್ಕೆ ಸಮರ್ಪಿಸಬಹುದು ಅನ್ನುವಂತ ಆದರ್ಶದ ಕೊರತೆ ಇದೆಯಲ್ಲ ಈ ಕಾರಣಕ್ಕೋಸ್ಕರ ಯೋಚನೆ ಮಾಡ್ತಾರೆ ಟೂ ತೌಸಂಡ್ ಅಲ್ಲಿ ನಂಗೆ ಕೇಳಲಾಗಿತ್ತು ಕೇಳಿದವರು ಯಾರು ಸಾಮಾನ್ಯರಲ್ಲ ಅವತ್ತಿನ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೇಳಿದ್ರು ಸಂಘದ ಹಿರಿಯರೊಬ್ಬರು ಕೇಳಿದ್ರು ಅವತ್ತು ಒಂದು ದೊಡ್ಡ ಮಠಾಧೀಶರು ಯಾರನ್ನ ಇಡೀ ದೇಶ ಗೌರವಿಸುತ್ತೋ ಅವ್ರು ಎರಡೆರಡು ಬಾರಿ ಫೋನ್ ಮಾಡಿ ಕೇಳಿದ್ರು ನೀ ಬರ್ತೀಯಾ ಅಂತ ಬಟ್ ಸ್ಟಿಲ್ ಐ ಯಾಕೆ ಅಂತಂದ್ರೆ ನಾನು ಜನರಿಗೆ ಮಾತು ಕೊಟ್ಟಿದ್ದ ಎಲೆಕ್ಟೋರಲ್ ಪಾಲಿಟಿಕ್ಸ್ ನಾನು ಯಾವತ್ತೂ ಬರಲ್ಲ ಅಂತ ಇದುವರೆಗೂ ಯಾರೊಬ್ಬರ ಹತ್ರನೂ ಕೂಡ ನನಗೆ ಈ ತರದೊಂದು ಟಿಕೆಟ್ ಕೊಡಿಸಿ ಅಂತ ನಾನು ಕೇಳಿದ್ದಿದ್ರೆ ನಾನು ಸೋಶಿಯಲ್ ನಿಂದ ನಿವೃತ್ತಿಗೊಳ್ತೀನಿ ಅಂತ ಓಪನ್ ಚಾಲೆಂಜ್ ಮಾಡಿದ್ದೀನಿ ಜನರಿಗೆ ಒಂದು ಕನ್ಫ್ಯೂಷನ್ ಇದೆ ಮೇ ಬಿ ಈ ವರ್ಷ ಅಥವಾ ಇನ್ನೊಂದು ವರ್ಷದೊಳಗೆ ಅದು ಕ್ಲಿಯರ್ ಆಗ್ಬೋದು ಅಂತ ಮುಂದಿನ ಎರಡು ವರ್ಷದ ಒಳಗೆ ಮತ್ತೆ ಅವಕಾಶ ಬಂದ್ರೆ ನಿಮಗೆ ನಾನು ಎಲೆಕ್ಟೋರಲ್ ಪಾಲಿಟಿಕ್ಸ್ ಅಲ್ಲಿ ಯಾವತ್ತೂ ಇಲ್ಲ ನೆವರ್ ನನ್ನ ಚಂದ್ರಲ್ಲಿ ಮೂಲೆಯಲ್ಲೂ ಕೂಡ ಎಲೆಕ್ಟೋರಲ್ ಪಾಲಿಟಿಕ್ಸ್ ಇಲ್ಲ ದ ರೀಸನ್ ಬೀಯಿಂಗ್ ನನಗೆ ನನ್ನ ಜಾತಿಯನ್ನ ಇವತ್ತಿಗೂ ಹುಡುಕಾಡ್ತಾರೆ ನೀವು ನನ್ನ ಬಗ್ಗೆ ಕಾಂಟ್ರವರ್ಸಿಯನ್ನು ಇವರು ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದಾಗ ಎಲ್ಲ ಗುಂಪುಗಳು ಒಟ್ಟಾಗಿ ಆರ್ಗನೈಸ್ಡ್ ಆಗಿರುವಂಥ ನನ್ನ ತೇಜೋವಧೆ ಮಾಡುವಂಥ ಪ್ರಯತ್ನ ಮಾಡಿದಾಗ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡು ಅವತ್ತು ನಂಗೆ ಖುಷಿ ಏನಾಗ್ತಿತ್ತು ಅಂತಂದರೆ ನನ್ನ ಜಾತಿಯ ಕುರಿತಂತೆ ಚರ್ಚೆ ನಡೀತಿತ್ತು ಚಕ್ರವರ್ತಿ ಗುಜರಾತಿ ಚಕ್ರವರ್ತಿ ಕನ್ನಡಿಗನ್ ಅಲ್ಲವೇ ಅಲ್ಲ ಚಕ್ರವರ್ತಿ ಸೇಟು ಜನಾಂಗಕ್ಕೆ ಸೇರಿದವನು ಅಂದ್ರೆ ಮಾರವಾಡಿ ಜನಾಂಗಕ್ಕೆ ಸೇರಿದವನು ಅವನು ಕನ್ನಡದವನಲ್ಲ ಚಕ್ರವರ್ತಿ ಬ್ರಾಹ್ಮಣ ಆಮೇಲೆ ಅವನು ಬ್ರಾಹ್ಮಣನಲ್ಲ ಚಕ್ರವರ್ತಿ ಇಂಥ ಗುಂಪು ಅಂತ ಎಷ್ಟು ಚರ್ಚೆ ಈಗ್ಲೂ ನಡೀತಿದೆ ಅಂತಂದ್ರೆ ಚಕ್ರವರ್ತಿ ಯಾವ ಕಾಸ್ಟ್ ಅಂತ ಹುಡುಕ್ಲಿಕ್ಕೆ ಇನ್ನೂ ಸಾಧ್ಯ ಆಗ್ತಿಲ್ಲ ಅವರಿಗೆ ಐ ಆಮ್ ವೆರಿ ಹ್ಯಾಪಿ ನೀವು ನನ್ನ ಕಾಸ್ಟನ್ನೇ ಹುಡ್ಕಾಡ್ಲಿಕ್ಕೆ ಇಷ್ಟು ಒದ್ದಾಡ್ತಿರುವಾಗ ನಿಮ್ಗೆ ಎಷ್ಟು ಕಷ್ಟ ಆಗ್ತಿರ್ಬೋದು ಅಂತ ನನ್ನ ಬದುಕನ್ನು ಎಷ್ಟು ಚೆನ್ನಾಗಿ ಬದುಕಿರ್ಬೋದು ಅನ್ನೋಂಥ ಸಂತೋಷ ನನಗಿದೆ ಇದನ್ನು ಹೇಳುವಾಗ ಅನ್ಸೋದು ನಾನು ಎಲೆಕ್ಷನ್ಗೆ ಹೋದ ಮೊದಲನೇ ದಿನ ಹೇಳ್ಕೊಳ್ಬೇಕಾಗಿರೋದು ನನ್ನ ಕಾಸ್ಟ್ ನಾನು ರಿವೀಲ್ ಮಾಡ್ಬೇಕು ನಿಮ್ಮ ನನ್ನ ಕಾಸ್ಟ್ ಯಾವ್ದು ನನ್ನ ಜಾತಿಯ ಜನ ಎಲ್ಲ ಓಟ್ ಹಾಕಿ ಬೇರೆ ಜಾತಿಯವರು ನನ್ನ ಮೇಲೆ ಅನುಕಂಪ ತೋರಿಸಿ ಅಂತ ಕೇಳೋದಿದೆಯಲ್ಲ ಅದೇ ನಾನು ನಂತನವನ್ನ ನನಗೆ ಅನ್ಸೋದು ನಾನು ಹಿಂದೂ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ಕೊನೆ ಉಸಿರಿನವರೆಗೂ ಹಾಗಿರ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಹಲವು ವಿಷಯಗಳ ಬಗ್ಗೆ ನೇರವಾಗಿ ಮಾತನಾಡುವ ನಿಮಗೆ ಥ್ರೆಟ್ಸ್ ಬಂದಿದೆಯಾ ಒಂದ್ಸಲ ಈ ಆಂಟಿ ಸಿ ಐ ಎ ಪ್ರೊಟೆಸ್ಟ್ಗೆ ಇವ್ರು ನಿಂತಿದ್ದಾಗ ನಾವು ಸಿಐ ಎ ಪರವಾಗಿ ಮಾಡಬೇಕು ಅಂತ ಅಲ್ಲಿ ಕೂತಿದ್ವಿ ಏನಿದ್ವಿ ಅವಾಗ ಒಂದು ಕಲ್ಲು ಬಂದು ಎದೆ ಮೇಲೆ ಬಿದ್ದಿತ್ತು ಯಾರೋ ಎಸ್ದಿದ್ರು ಆ ಕಲ್ಲು ಅದು ದೊಡ್ಡ ಸುದ್ದಿ ಆಯ್ತು ಪ್ರಯತ್ನ ಪಡ್ಲಿಲ್ಲ ನಾನು ಸುಮ್ಮನೆ ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿದೆ ಅವ್ರು ತುಂಬಾ ಸ್ವಿಫ್ಟ್ ಆಗಿ ಆಕ್ಷನ್ ತಗೊಂಡ್ರು ಆನಂತರ ಸಿ ಟಿ ವಿಗಳ ನೆಲ್ಲ ಗೊತ್ತಾಯ್ತು ಯಾರು ಹೊಡೆದಿದ್ದು ಏನಾಯ್ತು ಮುಂದೆ ಒಂದು ಮರ್ಡರ್ ಕೂಡ ಅದಾದ್ಮೇಲೆ ಅಲ್ಲ ಆಗುವಂತ ಪ್ರಯತ್ನವೂ ಆಯ್ತು ಇವೆಲ್ಲ ನೋಡುವಾಗ ನನಗನ್ನಿಸ್ತು ಆ ತರದ್ ಇರ್ಬೋದು ಅಂತ ಬಟ್ ಟು ಬಿ ಫ್ರಾಂಕ್ ತುಂಬ ಜನ ಥ್ರೆಟ್ ಇದೆ ಅಂತೆಲ್ಲ ಹೇಳ್ತಾರೆ ನನಗೆ ಇದುವರೆಗೂ ಆ ಥರದ ಥ್ರೆಟ್ ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ ಅದಾದಮೇಲೆ ಇನ್ಫ್ಯಾಕ್ಟ್ ಗೌರ್ಮೆಂಟ್ ನನಗೆ ಏನು ಗನ್ಮೆನ್ ಕೊಡುವಂಥ ಪ್ರಯತ್ನ ಮಾಡ್ತು ಸ್ವಲ್ಪ ದಿನಗಳ ಕಾಲ ಇಟ್ಕೊಂಡು ನನಗೆ ಅನ್ನಿಸ್ತು ಹೀಗಾಗಿ ನನ್ನ ಜೊತೆ ಇರುವಂಥ ಯಾವತ್ತೂ ಇರುವಂಥ ಹುಡುಗರು ನನಗೆ ಸಾಕು ಅಂತ ನನಗೆ ಯಾವಾಗಲೂ ಅನಿಸುತ್ತೆ ಹೀಗಾಗಿ ಥ್ರೆಟ್ಸಿನ ದೃಷ್ಟಿಯಿಂದ ಭಾಳ ಕಡಿಮೆ ಇನ್ನು ಫೇಸ್ಬುಕ್ಕಲ್ಲಿ ಥ್ರೆಟ್ ಕೊಡೋರನ್ನ ನಾನು ಕೇರ್ ಮಾಡಲ್ಲ ಯಾಕೆ ಅಂತಂದರೆ ಫೇಕ್ ಐ ಡಿಗಳಿಂದ ಬರುವಂಥ ಜನ ಸ್ವಂತ ಮುಖ ಇಟ್ಕೊಂಡು ಎದುರಿಗೆ ಬರ್ಲಿಕ್ಕೆ ತಾಕತ್ತು ಇಲ್ಲದೆ ಇರುವಂಥ ಜನ ಕೊಡುವಂಥ ಫೇಕ್ ಥ್ರೆಟ್ಗೆ ಹೆದರಬೇಕಾದಂಥ ಅಗತ್ಯ ಇಲ್ಲ ಅಂತ ನನಗೆ ಅನ್ಸತ್ತೆ ಚಂದನ್ ತಮ್ಮ ಫ್ಯಾಮಿಲೀಲಿ ಯಾರಿದ್ದೀರಿ ಅಪ್ಪ ಅಮ್ಮ ಅಕ್ಕ ಬಾವ ಅಕ್ಕನ ಮಕ್ಕಳು ನಾವು ನಾನು ನೀವು ಇಷ್ಟೆಲ್ಲ ಹೋರಾಟಗಳನ್ನು ಮುಗಿಸಿ ಮನೆಗೆ ಹೋದಾಗ ತಂದೆ ತಾಯಿಯನ್ನು ನೋಡಿದಾಗ ನಿಮ್ಮ ತಾಯಿ ನಿಮ್ಮನ್ನು ಕರೆದು ತಲೆ ನೇವರಿಸಿ ಹೇಳೋ ಮಾತಿನ ಅವ್ರಿಗೆ ಯಾವಾಗಲೂ ನನ್ನ ಹೆಲ್ತಿನ ಬಗ್ಗೆ ಚಿಂತೆ ಇರುತ್ತೆ ಚಂದನ್ ಅವ್ರು ಒಂದು ಏನು ಅಂತಂದ್ರೆ ಒಬ್ನೇ ಇರ್ತಾನೆ ಊಟ ಮಾಡ್ತಾನೋ ಇಲ್ವೋ ತಿಂಡಿ ತಿಂತಾನೋ ಇಲ್ವೋ ಅಂತ ಬಟ್ ನಾನು ಒಬ್ನೇ ಯಾವತ್ತೂ ಇಲ್ಲ ನನ್ನ ಜೊತೆ ಒಂದು ಒಳ್ಳೆ ಟೀಮ್ ಇರುತ್ತೆ ಸೊ ನನ್ನ ತಂದೆ ತಾಯಿಯೂ ಹೆಂಗೆ ಆಗ್ಬಿಟ್ಟಿದ್ದಾರೆ ಈಗ ಅಂತಂದ್ರೆ ದೇ ಅಂಡರ್ಸ್ಟ್ಯಾಂಡ್ ಯಾರಾದರೂ ಒಬ್ಬರು ಇದಕ್ಕೋಸ್ಕರ ಮುಂದಕ್ಕೆ ಬರಬೇಕು ಆ್ಯಂಡ್ ಈಸ್ ಡೂಯಿಂಗ್ ಇಟ್ ಅಂತ ಮೊದಲು ಮೊದಲು ಅವ್ರ ಭಾವನೆ ಏನಿತ್ತು ಅದು ಬಹಳ ಪಾಲು ಬದಲಾಗಿದೆ ಮತ್ತು ನಾನು ಕೂಡ ಎಷ್ಟು ಡಿಟ್ಯಾಚ್ಡ್ ಆಗಿರ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತಂದರೆ ಆದಷ್ಟು ಇದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನಾಳೆ ಅಕಸ್ಮಾತ್ ್ ಸಾರಿ ಟು ಸೇ ನನಗೇನಾದರೂ ಆಗಿಬಿಟ್ರೆ ನಮ್ಮ ಅಪ್ಪ ಅಮ್ಮನಿಗೂ ಕೂಡ ಅವ್ನು ತಿಂಗಳಗಟ್ಟಲೆ ಮನೆಗೆ ಬರ್ತಿರಲಿಲ್ಲ ಈಗಲೂ ಹಾಗೆ ಎಲ್ಲೋ ಇರಬೇಕು ಯಾವತ್ತೋ ಒಂದಿನ ಬರ್ತಾನೆ ಅಂತ ಅನ್ನಿಸ್ಬಿಡಬೇಕು ಅನ್ನುವಂಥ ಭಾವದಿಂದಲೇ ನನ್ನನ್ನು ನಾನು ತೀರ್ ತೀರ ಅಲೂಫಾಗಿ ಮೇಂಟೈನ್ ಮಾಡ್ತೀನಿ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಸಿಸ್ಟರ್ ನನ್ನ ಅಕ್ಕ ತುಂಬ ಆಗಿ ಬಿಹೇವ್ ಮಾಡ್ತಾರೆ ಅವ್ಳಿಗೆ ಅರ್ಥ ಆಗುತ್ತೆ ಇದೇನಾಗುತ್ತೆ ಅವನ ಲೈಫ್ ಹೇಗಿದೆ ಅವನ ಪರಿಸ್ಥಿತಿ ಹೇಗಿದೆ ಹೀಗಾಗಿ ನಾವು ಹೇಗಿರಬೇಕು ಅವ್ನ ಜೊತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾರೆ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಫ್ಯಾಮಿಲಿ ಇದುವರೆಗೂ ಒಂದು ದಿನ ನನ್ನ ಹತ್ರ ಬಂದು ಒಂದು ಫೇವರ್ನ ಇಂಥವರಿಂದ ಮಾಡಿಸ್ಕೊಡು ಅಂತ ಕೇಳಲಿಲ್ಲ ನನಗೆ ಎಷ್ಟು ಸಂತೋಷ ಇದೆ ಅಂತಂದ್ರೆ ಐ ಅಂಡರ್ಸ್ಟ್ಯಾಂಡ್ ಮೀ ಬೆಟರ್ ಅಂತ ನೀವು ಸಾವಿರಾಗಿರ್ಬೋದು ಸಮಾಜಕ್ಕೆ ನಾನು ಮತ್ತೆ ತಾಯಿಯ ಬಗ್ಗೆ ಬರ್ತೀನಿ ತಾಯಿಗೆ ನೀವು ಮಗನೇ ಹೆದರದ್ದುಂಟ ತಾಯಿ ಹೆದರದ್ದುಂಟ ಅಪ್ಪ ಹೆದರದ್ದುಂಟ ಮನೆಯವರು ಕರೆದು ಹೇಳಿದ್ದುಂಟ ಹೆದರದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಮುಂದೆ ತುಂಬ ಸ್ಟ್ರಾಂಗ್ ಅಂತ ಅವ್ರು ತೋರಿಸ್ಕೊಳ್ಬೋದು ಬಟ್ ಡೆಫಿನೆಟ್ಲಿ ಹೆದಿರ್ತಾರೆ ನಂಗೆ ಗೊತ್ತಾಗುತ್ತೆ ಅವ್ರ ಫೋನಿನ ವಾಯ್ಸ್ ಅಲ್ಲಿ ಗೊತ್ತಾಗುತ್ತೆ ಒಂದು ಕಾಂಟ್ರವರ್ಸಿ ಆಗತ್ತೆ ಅಂತ ಇಟ್ಕೊಳ್ಳಿ ಮೈ ಫಾದರ್ ಕಾಲ್ಸ್ ಕಾಲ್ಸ್ ಮಿ ಅಪ್ ಅವರು ಸಹಜವಾಗಿ ಕೇಳ್ತಾರೆ ಇದೇನು ತೊಂದರೆ ಆಗಲ್ಲ ಅಲ್ಲ ಅವರ ಭಾವ ಇರುತ್ತಲ್ಲ ಇದೇನು ತೊಂದರೆ ಆಗಲ್ವಲ್ಲ ಅನ್ನುವಂಥ ಭಾವ ಅದು ಹೆಂಗಿರುತ್ತೆ ಅಂತಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವ್ರಿಗೆ ತುಂಬ ಕಷ್ಟ ಆಗ್ತಿರುತ್ತೆ ಇದರಿಂದ ಅಂತ ಮತ್ತು ನನ್ನ ತಂದೆ ಹೆಂಗಿರ್ತಾರೆ ಅಂತಂದರೆ ಯಾರಾದರೂ ಕಾಲ್ ಮಾಡಿದಾಗ ಅಥವಾ ಈ ಥರ ಆದಾಗ ಹಿ ಲಿಸನ್ಸ್ ಟು ಪೀಪಲ್ ಅವ್ರೇನು ಹೇಳ್ತಾರೆ ಇವರೇನು ಹೇಳ್ತಾರೆ ಬಹಳ ಬೇಸರದ ಸಂಗತಿ ಅಥವಾ ಖುಷಿಯ ಸಂಗತಿ ನಮ್ಮಪ್ಪ ಅಡಿಕ್ಟೆಡ್ ಟು ಫೇಸ್ಬುಕ್ ಹೀಗಾಗಿ ಆಗುವಂಥ ಎಲ್ಲವೂ ಅವ್ರಿಗೆ ಗೊತ್ತಾಗ್ತಿರುತ್ತೆ ಒಳ್ಳೇದಾದರೂ ಗೊತ್ತಾಗುತ್ತೆ ಕೆಟ್ಟದಾದರೂ ಗೊತ್ತಾಗುತ್ತೆ ಒಳ್ಳೇದಾಗಿ ಗೊತ್ತಾಗ್ದಾಗ ಅಷ್ಟು ಬೇಜಾರಾಗಲ್ಲ ಬಟ್ ಕೆಟ್ಟದ್ದೇನಾದರೂ ನಡೀತಾ ಇರುವಾಗ ಗೊತ್ತಾದಾಗ ತುಂಬ ಸಂಕಟ ಅನಿಸುತ್ತೆ ಬಟ್ ದೇ ಆರ್ ಮೆಚೂರ್ ಎಂಡ್ ಆಫ್ ಈಗ ಮೊದಲಿನಷ್ಟು ಆ ಭಾವದಿಂದ ಮೇಲಕ್ಕೆ ಬಂದಿದ್ದಾರೆ ಬಟ್ ಸ್ಟಿಲ್ ನಮ್ಮ ಅಮ್ಮ ಮಾತಾಡುವಾಗ ಫೈನಲಿ ಶಿ ಎಂಡ್ಸ್ ಆಫ್ ಸೇಯಿಂಗ್ ಊಟ ಚೆನ್ನಾಗಿ ಮಾಡು ಹೆಲ್ತ್ ಚೆನ್ನಾಗಿ ನೋಡ್ಕೋ ಇಷ್ಟೇ ನಾನು ಹೇಳೋದು ಅಂತ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹರ್ ಫೀಲಿಂಗ್ಸ್ ಈ ದಾರಿಯನ್ನು ನಾನು ಇಷ್ಟಪಟ್ಟು ಮುಂದಕ್ಕೆ ಹೋಗ್ತಿರುವಾಗ ಬೇರೆಯವರು ಅನಿವಾರ್ಯವಾಗಿ ಸೆಟ್ ಆಗಬೇಕು ನಾನು ಕೂಡ ಅವ್ರನ್ನಾಗ ಕನ್ವಿನ್ಸ್ ಮಾಡಬೇಕು ಅಂತ ಅನ್ಸುತ್ತೆ ಅಷ್ಟೆ ನೀವು ಬರೆದಿರೋ ಒಂದು ಪಠ್ಯ ಭಾಳ ಚರ್ಚೆ ಆಗ್ತಾ ಇದೆ ಅದು ಯಾಕೆ ರೀ ಸೂಲಿ ಬೆಲೆ ಅವ್ರ ಪಠ್ಯ ಅಲ್ಲಿ ಬರಬೇಕು ಅಂತ ಅದು ಸೂಲಿ ಬೆಲೆ ಅವರು ಬರೆದಿರೋದು ಅನ್ನೋ ಕಾರಣಕ್ಕೆ ಚರ್ಚೆ ಆಗ್ತಿದೆಯೋ ಅಥವಾ ಪಠ್ಯದಲ್ಲಿ ಏನಾದರೂ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ಚರ್ಚೆ ಆಗ್ತದೆ ಏನಂದರೆ ಮೂರು ವರ್ಷಗಳ ಕ್ಯಾಂಪೇನ್ ಚಕ್ರವರ್ತಿ ಸೂಲಿ ಬೆಲೆ ಅಂತಂದರೆ ಅವ್ನು ಸುಳ್ಳು ಹೇಳ್ತಾನೆ ಅವ್ನ್ ಯಾರೂ ಸೇರಲ್ಲ ಪ್ರೀತಿಯಿಂದ ಜನ ಬರ್ತಿದ್ರು ಮಾತುಗಳನ್ನು ಕೇಳ್ತಾ ಇದ್ರು ಯಾಕೆಂದರೆ ನಾವು ಆಡುವ ಮಾತುಗಳು ಹೃದಯಕ್ಕೆ ಮುಟ್ತಾ ಇದ್ವು ಅನ್ನೋ ಕಾರಣಕ್ಕೆ ಅವ್ರದೆಲ್ಲ ಸೈಲೆಂಟ್ ಆಯಿತು ಈಗೇನಾಯಿತು ಸರ್ಕಾರವೇ ಒಂದು ಹೆಜ್ಜೆ ಮುಂದೆ ಬಂದು ಚಕ್ರವರ್ತಿ ಸೂರಿಬೆಲಿಯವರು ಹೇಳಿರುವಂಥ ಒಂದು ಬರೆದಿರುವಂಥ ಒಂದು ಲೇಖನವನ್ನು ಪಾಠವಾಗಿ ಕೊಡಬೇಕು ಅಂತ ಇಷ್ಟಕ್ಕೂ ಲೇಖನ ಏನು ಭಗತ್ ಸಿಂಗ್ ರಾಜಗುರು ಸುಖದೇವರ ಕುರಿತಂತೆ ಚಂದ್ರಶೇಖರ್ ಆಜಾದ್ರ ಕುರಿತಂತೆ ರಾಮ್ ಪ್ರಸಾದ್ ಬಿಸ್ಮಿಲ್ರ ಕುರಿತಂತೆ ಕಾಕೋರಿ ಕಾಂಡದ ಕುರಿತಂತೆ ಈ ಕುರಿತಂತೆ ಇರುವ ಸಮಗ್ರವಾಗಿರುವಂಥ ಒಂದು ಆರ್ಟಿಕಲ್ನ ಅಥವಾ ಒಂದು ಪಾಠವನ್ನು ಅವ್ರು ತೊಗೊಂಡ್ರೆ ಇವರಿಗೆ ಭಾಳ ದೊಡ್ಡ ಗಲಾಟೆ ಅಫ್ಕೋರ್ಸ್ ನಾನು ಯಾವತ್ತೂ ಆ ಪಾಠವನ್ನು ತಗೊಳ್ಳಿ ಅಂತ ಯಾರಿಗೂ ದುಂಬಾಲ್ ಬಿದ್ದಿರಲಿಲ್ಲ ಇನ್ಫ್ಯಾಕ್ಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ನಂದೊಂದು ಪಾಠವನ್ನು ನಂದೊಂದು ಲೇಖನವನ್ನು ಪಾಠವಾಗಿ ತೊಗೋಬೋದು ಅಂತ ಆನಂತರ ನಂಗೆ ಈಗ ಎರಡನೇದೇನು ಅಂತಂದ್ರೆ ಅವ್ರ ಏನಾದರೂ ಐ ಆಮ್ ನಾಟ್ ವೆರಿಡ್ ಎಟ್ ಆಲ್ ನೀವು ತಗೊಂಡಿರುವಾಗ ನನ್ಗೆ ಖುಷಿ ಆಗಲಿಲ್ಲ ಅಂತಂದ್ರೆ ನೀವು ತೆಗೆದ ಮೇಲೆ ನನಗೆ ಯಾಕೆ ಬೇಸರ ಆಗಬೇಕು ಐ ಆಮ್ ನಾಟ್ ಅಟ್ ಆಲ್ ವರಿಡ್ ನೀವು ನೀವು ಅದನ್ನ ಬಳಸ್ಕೊಳ್ಳಿ ಬಿಡಿ ಇದುವರೆಗೂ ನನ್ನ ನಲ್ಲಿ ಒಂದು ಪೋಸ್ಟು ನನ್ನ ಪುಸ್ತಕ ಆಯ್ಕೆ ಆಗಿರೋದ್ರ ಕುರಿತಂತೆ ಸಂತೋಷ ಇಲ್ಲ ಅಥವಾ ಇದು ಆಯ್ಕೆ ಆಗಿದೆ ಅಂತ ನನ್ನ ಇನ್ಫಾರ್ಮೇಶನ್ ಕೂಡ ಯಾರಿಗೂ ಕೊಡಬೇಕಾದಂತ ಅಗತ್ಯ ಬರಲಿಲ್ಲ ಯಾಕೆಂತಂದ್ರೆ ನನಗದು ಬಹಳ ದೊಡ್ಡ ಸಂಗತಿ ಏನೂ ಅಲ್ಲ ನನ್ನ ಗುರಿ ನನ್ನ ಉದ್ದೇಶ ಇವೆಲ್ಲಕ್ಕಿಂತಲೂ ದೊಡ್ಡದಾಗಿರೋದ್ರಿಂದ ಈ ದಾರಿಯಲ್ಲಿ ಸಿಗಬಹುದಾದ ಈ ಸಿದ್ಧಿಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳುವಂತ ಸ್ಥಿತಿಯಲ್ಲಿ ಖಂಡಿತವಾಗಿಯೂ ನಾನಿಲ್ಲ ಇವತ್ತು ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ನೇರವಾಗಿ ಕೇಳ್ತೇನೆ ಸಾಧ್ಯವಾದರೆ ಚುಟುಕಾಗಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ ತಾವು ಅವಾಗಲೇ ಹೇಳಿದ್ರಿ ಚಕ್ರವರ್ತಿ ಸೂಲಿ ಬೆಲೆ ಸುಳ್ಳು ಹೇಳ್ತಾರೆ ಅಂತ ಒಂದು ಪ್ರಪಗಂಡ ಮಾಡಲಾಗಿದೆ ಅಂತ ನನ್ನ ಪ್ರಶ್ನೆ ನೇರ ತಾವು ಯಾವತ್ತಾದರೂ ಭಾಷಣದಲ್ಲಿ ಸುಳ್ಳು ಹೇಳಿದ್ದೀರಾ ನೆವರ್ ಹುಡುಕ್ಬೋದು ನೀವು ಏನಂದರೆ ಕೆಲವೊಂದು ಕಥೆಗಳಿರುತ್ತೆ ಉದಾಹರಣೆಗೆ ನಾನು ಚಂದನ್ ಜೊತೆ ಮಾತಾಡುವಾಗ ಹಿಂಗಾಯ್ತು ಅಂತೇನೋ ಇರುತ್ತೆ ಚಂದನ್ ಹೆಸರು ಹೇಳಲಿಕ್ಕಾಗಲ್ಲ ಮತ್ತೊಂದು ಹೆಸರು ನಾನು ಹೇಳ್ಬೋದು ಇದನ್ನ ನೀವು ಸುಳ್ಳು ಅಂತ ಗಣಿಸ್ಲಿಕ್ಕಾಗಲ್ಲ ಇದು ಕೆಲವೊಂದು ಸಲ ಮಾಡಿಕೊಳ್ಳಬಹುದಾಗಿರುವಂಥ ಬದಲಾವಣೆಗಳು ಆದರೆ ದೇ ಆರ್ ನೆವರ್ ಕನ್ಸಿಡರ್ಡ್ ಎಸ್ ಲೈಸ್ ತಮ್ಮ ವಿರುದ್ಧ ನಡೀತಾ ಇರುವ ಅನೇಕ ಹೋರಾಟಗಳು ಅದು ಪಂಥ ಆ ಪಂಥ ಈ ಪಂಥ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಥ ಹೋರಾಟಗಳು ಮಾತ್ರವ ಅಥವಾ ಪರ್ಸ್ನಲ್ ಟಾರ್ಗೆಟ್ಗಳ ನಾನು ಪರ್ಸ್ನಲ್ ಅಂತ ಯಾವುದು ಅಂದ್ಕೊಳ್ಳಲ್ಲ ಒಂದು ಒಂದು ಲಾರ್ಜರ್ ಬೇಸ್ನಲ್ಲಿ ಅವ್ರದ್ದು ಆಲೋಚನೆ ಇದೆ ಲಾರ್ಜರ್ ಬೇಸ್ ಏನು ಅಂತಂದ್ರೆ ಚಕ್ರವರ್ತಿ ಸೋಲಿ ಬೆಲೆ ಮೋದಿಯ ದೊಡ್ಡ ಪ್ರಾಪಗೇಟರ್ ಮೋದಿಯ ವಿಚಾರವಾಗಿ ಈಗಲೂ ಅವರು ಹೇಳ್ಕೊಳ್ತಾರೆ ಸೀಟ್ ಬರ್ಲಿಕ್ಕೆ ಚಕ್ರವರ್ತಿ ದೊಡ್ಡ ಪಾತ್ರ ಇಲ್ಲಿದೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ ನಾನು ಇದುವರೆಗೂ ಹೇಳ್ಕೊಂಡಿಲ್ಲ ಅದನ್ನ ಎಲ್ಲರೂ ಹೇಳ್ತಾರೆ ಅವ್ರಿಗೆ ಒಂದು ಟೆನ್ಷನ್ ಏನಿದೆ ಅಂತಂದ್ರೆ ಮತ್ತೆ ಎಂ ಪಿ ಎಲೆಕ್ಷನ್ ಆದಾಗ ಮತ್ತೆ ನೋಡಾಡ್ತಾನೆ ಮತ್ತಿ ನೋಡಾಡಿದ್ರೆ ಹಿಂಗೆ ಆಗತ್ತೆ ಅಂತ ನಾನು ಈಗಲೂ ಪ್ರಾಮಿಸ್ ಮಾಡ್ತೀನಿ ನರೇಂದ್ರ ಮೋದಿ ಅವರ ಚವಿ ಏನಾದರೂ ಟೂ ತೌಸಂಡ್ ಟ್ವೆಂಟಿ ಫೋರ್ ವೇಳೆಗೆ ಕಡಿಮೆ ಆಗ್ತಿದೆ ಕರ್ನಾಟಕದಲ್ಲಿ ಅನ್ಸಿದ್ರೆ ನಾನು ವಾಪಸ್ ತಿರುಗಾಟ ಮಾಡ್ತೀನಿ ವಾಪಸ್ ಓಡಾಟ ಮಾಡ್ತೀನಿ ನೀವು ಇಪ್ಪತ್ತೆಂಟು ಮಾತನಾಡಿ ಈ ದೇಶಕ್ಕೆ ನರೇಂದ್ರ ಮೋದಿ ಬೇಕೇ ಬೇಕು ಅಂತ ನನಗೂ ಗೊತ್ತಿದೆ ನನ್ನಂತ ಕೋಟ್ಯಂತರ ಕಾರ್ಯಕರ್ತರಿಗೆ ಗೊತ್ತಿರೋದ್ರಿಂದ ಡೆಫಿನೆಟ್ಲಿ ಬರ್ತೀನಿ ಅಂಡ್ ವಿಥೌಟ್ ಎಕ್ಸ್ಪೆಕ್ಟಿಂಗ್ ಅ ಪೆನಿ ನಾನು ಈ ಕೆಲಸ ಮಾಡ್ತೀನಿ ಆದರೆ ನರೇಂದ್ರ ಮೋದಿ ಸಹಜವಾಗಿ ಗೆಲ್ತಾರೆ ಅಂತ ಆದರೆ ಡೆಫಿನೆಟ್ಲಿ ಐ ಡೋಂಟ್ ಕಮ್ ಅದು ಅಗತ್ಯ ಇಲ್ಲ ಆ ತಿರುಗಾಟದ ಬಗ್ಗೆನೇ ಒಂದು ಪ್ರಶ್ನೆ ಹುಟ್ಕೊಂಡಿರೋದು ನಾನು ಗಮನಿಸಿದ್ದು ಅದು ಸ್ಪಾನ್ಸರ್ಡ್ ತಿರುಗಾಟ ಅನ್ನುವ ಒಂದು ಕೂಗು ಏನಂತೀರಿ ಅದಕ್ಕೆ ತಾವು ಸ್ಪಾನ್ಸರ್ಡ್ ತಿರುಗಾಟ ಅಂತ ಹೇಳೋದಾದ್ರೆ ಪವರ್ ಟಿವಿ ಇಸ್ ಅ ಸ್ಪಾನ್ಸರ್ಡ್ ಚಾನೆಲ್ ಇಫ್ ದೆ ಸೇ ಯ್ರಿ ಆಬ್ವಿಯಸ್ಲಿ ಇವರ್ ಅ ಸ್ಪಾನ್ಸರ್ಡ್ ಚಾನಲ್ ಈಗ ನೀವು ಸೂಲಿ ಸೂಲಿಬೆಲೆಯನ್ನು ತುಂಬಾ ಸಾಫ್ಟ್ ಪ್ರಶ್ನೆ ಕೇಳ್ತೀರಾ ಅಂತಂದ್ರೆ ಇವರ್ ಸ್ಪಾನ್ಸರ್ಡ್ ಬೈ ಬಿಜೆಪಿ ನೀವು ಟಾರ್ಗೆಟ್ ಮಾಡ್ಲಿಕ್ಕೆ ಬರ್ತೀರಾ ಅಂತಂದ್ರೆ ಇವರ್ ಸ್ಪಾನ್ಸರ್ಡ್ ಬೈ ಕಾಂಗ್ರೆಸ್ ಪವರ್ ಟಿವಿ ಸ್ಪಾನ್ಸರ್ಡ್ ಆಗಿದೆ ಅನ್ನೋದು ನಿಜ ಆದರೆ ಚಕ್ರವರ್ತಿ ಸೂಲಿ ಬೆಲೆ ಇಸ್ ಆಲ್ಸೋ ಸ್ಪಾನ್ಸರ್ಡ್ ಬೈ ಹೋಮ್ ಯಾರಿಂದ ಬೇಕಾದರೂ ಆಗಿರ್ಬೋದು ನಿಮ್ಮ ಮನಸ್ಸಿಗೆ ಯಾರು ಸ್ಪಾನ್ಸರ್ಡ್ ಅಂತ ಅನ್ಸುತ್ತೋ ಸ್ಪಾನ್ಸರ್ಡ್ ಅಂತ ವಾಸ್ ಪತ್ರಕರ್ತರು ಭದ್ರಾವತಿ ಬಹಳ ಚೆನ್ನಾಗಿ ಕೇಳಿದ ನವ ಬ್ರಿಗೇಡ್ನ ನ ಸಂದರ್ಭದಲ್ಲಿ ಸರ್ ನಿಮಗೆ ನರೇಂದ್ರ ಮೋದಿ ಅವರು ದುಡ್ಡನ್ನ ಕ್ಯಾಶಲ್ ಕೊಡ್ತಾರೋ ಅಥವಾ ಅವರು ಮನಿ ಟ್ರಾನ್ಸ್ಫರ್ ಮಾಡ್ತಾರೋ ಸರ್ ಅಂತ ಅಂದ್ರೆ ಆಗ ಈ ಕ್ಯಾಶ್ಲೆಸ್ ದುನಿಯಾ ಎಲ್ಲ ತುಂಬಾ ಜೋರಾಗಿ ನಡೆಸುತ್ತಲ್ಲ ನಂಗೆ ನಗು ಬರ್ತಿತ್ತು ಬಹಳ ವಿಚಿತ್ರ ಅನ್ನಿಸ್ತಿತ್ತು ನಾನು ತಮಾಷೆ ಮಾಡಿ ಉಡಾಫೆಯ ಉತ್ತರ ಕೊಡಬೇಕಾಗಿ ಬಂತು ಬಟ್ ನನಗೇನಿಸುತ್ತೆ ಅಂತಂದ್ರೆ ಈ ತರದ ಕೆಲವು ಭ್ರಮೆಗಳನ್ನ ಉಳಿಸೋದು ಚೆನ್ನಾಗಿರುತ್ತೆ ಐ ಎಂಜಾಯ್ ದಮ್ ಹಿಂಗಾಗಿ ಐ ಡೋಂಟ್ ರಿಯಲಿ ಆನ್ಸರ್ ಅಂಡ್ ಐನೋ ಮತ್ ನನ್ನ ಜೊತೆ ಇರುವ ಕಾರ್ಯಕರ್ತರಿಗೆ ಗೊತ್ತಿದೆ ಒಂದೇ ಒಂದು ಏನಂತಂದ್ರೆ ಜೊತೆಯಲ್ಲಿರುವ ಶ್ರದ್ಧಾವಂತ ಕಾರ್ಯಕರ್ತರು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಕಳೆದ ಹತ್ತು ವರ್ಷಗಳಿಂದ ಯಾರು ಜೊತೆಯಲ್ಲಿದ್ದಾರೋ ಬಲವಾಗಿ ಜೊತೆಯಲ್ಲಿದ್ದಾರೆ ಯಾಕೆ ಯಾಕೆಂತಂದ್ರೆ ವಿನೋ ಅಣ್ಣ ಅಂತ ಸೊ ಹೀಗಾಗಿ ಐ ಡೋಂಟ್ ಕೇರ್ ಯಾರು ನನಗೆ ಒಂದು ತುತ್ತಿನ ಊಟವೂ ಯಾವತ್ತೂ ಹಾಕ್ಲಿಲ್ವೋ ಅವ್ರ ಮಾತುಗಳಿಗೆ ನಾನು ತಲೆ ಕೆಡ್ಸ್ಕೋಬೇಕಾಗಿಲ್ಲ ನನ್ನ ಜೊತೆಯಲ್ಲಿರುವಂಥ ಹುಡುಗರಿಗೆ ನಾನು ಕರೋನಾ ಟೈಮ್ನಲ್ಲಿ ನನ್ನ ಜೊತೆ ಇರ್ತಿದ್ದಂಥ ನನ್ನ ಯುವ ಬ್ರಿಗೇಡ್ನ ಟೀಮಿನ ಹುಡುಗರಿಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ದೆ ಎವ್ರಿ ಡೇ ಒಂದು ಪ್ರಶ್ನೆ ತಗೊಂಡು ಅದಕ್ಕೆ ಆನ್ಸರ್ ಮಾಡ್ತಿದ್ವಿ ಯಾಕೆ ಅಂದರೆ ನನಗೆ ಪ್ರಶ್ನೆ ರೈಸ್ ಮಾಡೋ ಅಧಿಕಾರ ನಿಮಗೆ ಮಾತ್ರ ಇರೋದು ಯಾಕೆ ಅಂತಂದರೆ ನೀವು ಮಾತ್ರ ಇದನ್ನು ಕೇಳಬೇಕು ನೀವು ಕೇಳಿದ್ರೆ ಮಾತ್ರ ನಾನು ಆನ್ಸರ್ ಮಾಡ್ಬೇಕು ಯಾಕೆಂದರೆ ಬಿಕಾಸ್ ಆಫ್ ದಿಸ್ ರೀಸನ್ ಇದು ಆನ್ಸರ್ ಮಾಡಬೇಕಾಗಿರೋ ಪ್ರಶ್ನೆ ಅಲ್ಲ ಬೆಲೆ ಯರ್ಜರ್ವರ್ತಿ ನಾನು ತುಂಬ ಬಾರಿ ಇದನ್ನು ಹೇಳಿದ್ದೀನಿ ಅಥವಾ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಡೆಫಿನೆಟ್ಲಿ ಪಾಲಿಟಿಕ್ಸ್ ಇಸ್ ನಾಟ್ ಮೈ ಲಾರ್ಜರ್ ಗೋಲ್ ರೈಟ್ ಡೆಫಿನೆಟ್ಲಿ ಮನಿ ಮೇಕಿಂಗ್ ಇಸ್ ನಾಟ್ ಮೈ ಲಾರ್ಜರ್ ರೈಟ್ ಇವೆಲ್ಲದರಿಂದ ಮುಕ್ತನಾಗಬೇಕು ಅನ್ನೋದೇ ನನ್ನ ಲಾರ್ಜರ್ ಗೋಲ್ ಧರ್ಮ ಅರ್ಥ ಕಾಮ ಮೋಕ್ಷ ಅದರ ಕೊನೆಯ ಹಂತವನ್ನು ಮುಟ್ಟಬೇಕು ಅನ್ನೋದು ನನ್ನ ಲಾರ್ಜರ್ ಗೋಲ್ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ನನಗೊಂದು ಮರು ಹುಟ್ಟು ಬೇಡ ಅಂತ ನನ್ನ ಮನಸ್ಸಲ್ಲಿದೆ ಅದಕ್ಕೋಸ್ಕರ ಏನು ಬೇಕೋ ಆ ದಿಕ್ಕಿನಲ್ಲಿ ಮಾಡಬೇಕಾಗಿರುವ ಎಲ್ಲ ಕೆಲಸವನ್ನು ಮಾಡ್ತೀನಿ ಅದಕ್ಕೆ ಬೇಕಾಗಿರುವಂಥ ಕರ್ಮವನ್ನು ಸವಿಸುವ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಐ ಡೆಫಿನೆಟ್ಲಿ ಲೀವ್ ದಸ್ ಯಾ ನಿಮ್ಮ ಹೋರಾಟಗಳು ಮುಂದುವರಿಯಲಿ ಹೋರಾಟಗಳ ಜೊತೆ ಜೊತೆಗೆ ನೀವು ಸೇವಾ ಕಾರ್ಯಗಳನ್ನು ಏನು ಮಾಡ್ತಾ ಇದ್ದೀರಿ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರಿಲಿ ಮತ್ತು ನಿಮ್ಮ ಜೊತೆಗಿರುವ ಬಹಳ ದೊಡ್ಡ ತಂಡ ಏನಿದೆ ಆ ತಂಡಕ್ಕೂ ಒಳ್ಳೆಯದಾಗಲಿ ಮುಂಬರುವ ದಿನಗಳಲ್ಲಿ ವಿ ಎಕ್ಸ್ಪೆಕ್ಟ್ ಲಾಟ್ ಮೋರ್ ಫ್ರಮ್ ಯು ಚಕ್ರವರ್ತಿ ಥ್ಯಾಂಕ್ ಯು ಥ್ಯಾಂಕ್ ಯು ಚಂದನ್ ಥ್ಯಾಂಕ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ದಸ್ ಆಲ್ ನೌ ನಾವ್ ಫ್ಯಾಕ್ಟ್ ಇವತ್ತಿನ ಈ ಚರ್ಚೆ ಇದೆಯಲ್ಲ ಇದು ಹಲವು ಆಯಾಮಗಳನ್ನು ಮೀರಿದಂಥ ಚರ್ಚೆ ಆಗಿತ್ತು ಸಾಮಾನ್ಯವಾಗಿ ಸೂಲಿಬೆಲೆ ಅವರು ಬರ್ತಾರೆ ಅಂತಂದರೆ ನೀವು ಅವತ್ತಿನ ಭಾಷಣದಲ್ಲಿ ಅದಂದಿದ್ರಿ ಅದಕ್ಕೆ ಉತ್ತರ ಏನು ಇವತ್ತಿನ ಭಾಷಣದಲ್ಲಿ ಅದು ಹೇಳಿದ್ರಿ ಅದಕ್ಕೆ ನಿಮ್ಮ ಉತ್ತರ ಏನು ಅವರ ಬಗ್ಗೆ ನೀವು ಆ ಥರ ಹೇಳಿದ್ರಿ ಅದಕ್ಕೆ ಉತ್ತರ ಏನು ಅದನ್ನು ನನ್ನ ಪ್ರಕಾರ ಎಲ್ಲ ಹನ್ನೆರಡು ಹದಿಮೂರು ಚಾನೆಲ್ಗಳು ಮಾಡಿಬಿಟ್ಟಿದ್ದಾವೆ ನಾನೇನು ಅದನ್ನು ಮಾಡೋದರಲ್ಲಿ ಹೊಸತನವನ್ನು ಯಾವತ್ತೂ ಕಾಣೋದಿಲ್ಲ ಮತ್ತು ಕಂಡೂ ಇಲ್ಲ ಐ ಥಿಂಕ್ ಟುಡೇಸ್ ಚಕ್ರವರ್ತಿ ಸೂಲಿ ಬೆಲೆ ವಾಸ್ ಸಮಥಿಂಗ್ ಡಿಫ್ರೆಂಟ್ ಟು ಯು ಲೆಟ್ ಸಿ ಹಾವ್ ಇಟ್ ಗೋಸ್ ಮತ್ತು ಅವರ ಹೋರಾಟಗಳು ಮುಂದೆ ಹೇಗೆ ಮುಂದುವರಿಯುತ್ತೆ ಮತ್ತು ಅವರ ವಿರುದ್ಧದ ಹೋರಾಟಗಳಿಗೆ ಅವರ ಉತ್ತರ ಮುಂದೆ ಹೇಗಿರಬಹುದು ಟೈಮ್ ಇಲ್ಲ ಆನ್ಸರ್ ಪವರ್ ಟಿ ವಿ ಇದು ನಿಮ್ಮದೇ ಶಕ್ತಿ